ನ್ಯೂಸ್ಲೆಟ್ಗೆ ಸ್ವಾಗತ. ಟಾಪ್ 10 ನ್ಯೂಸ್ಲೆಟ್ ಈಗ ನಿಮ್ಮ ಮುಂದೆ. ರಕ್ತದೊತ್ತಡದ ಪರಿಣಾಮ ಹಿರಿಯ ನಟ ದೊಡ್ಡಣ್ಣ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಎಂದು ಹೇಳಲಾಗ್ತಾ ಇದೆ. ನಿನ್ನೆ ಶ್ರಾವಣ ಕಡೆಯ ಸೋಮವಾರದ ಹಿನ್ನೆಲೆ ಇಲ್ಲಿಯ ಸುಗರೇಶ್ವರ ದೇವರ ದರ್ಶನಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿದ್ರು. ನಿನ್ನೆ ಇಡೀ ದಿನ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದಿದ್ದ ಅವರು ಬಳಲಿದ್ದರಂತೆ. ಇಂದು ಮುಂಜಾನೆ ತಾವು ತಂಗಿದ್ದ ವಸತಿ ಗೃಹದ ಬಾತ್ರೂಮ್ ಒಂದರಲ್ಲಿ ಕುಸಿದು ಬಿದ್ದಿದ್ರು ಎಂದು ಹೇಳಲಾಗ್ತಾ ಇದೆ. ಕುಡಲೆ ಅವರನ್ನ ಆರ್ಟಿಪಿಎಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದ್ದು ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ತಿಳಿದು ಬರ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಮುಂದುವರಿದ ಭಾರಿ ಮಳೆ ಮತ್ತು ಪ್ರವಾಹದಿಂದ ಕಳೆದ 24 ಗಂಟೆಗಳಲ್ಲಿ ಮತ್ತೆ 12 ಮಂದಿ ಮೃತಪಟ್ಟಿದ್ದು ಸತ್ತವರ ಸಂಖ್ಯೆ 40ಕ್ಕೇರಿದೆ. ಮಳೆ ಅವಾಂತರಕ್ಕೆ 14 ಜನರು ಗಾಯಗೊಂಡಿದ್ದಾರೆ. ಗೋಂಡಾ, ಕೃಷ್ಣನಗರ್, ವಿರ್ಜಾಪುರ್, ಬೈರಜ್, ಸೀತಾಪುರ್, ಮೀರತ್ ಮತ್ತು ಇತಾ ಜಿಲ್ಲೆಗಳಲ್ಲಿ ಮರಣಾಘಾತಕ್ಕೆ ಮತ್ತೆ 12 ಮಂದಿ ಬಲಿಯಾಗಿದ್ದಾರೆ ಎಂದು ರಕ್ಷಣಾ ಮತ್ತು ಪರಿಹಾರ ಆಯುಕ್ತ ಸಂಜಯ್ ಕುಮಾರ್ ತಿಳಿಸಿದ್ದಾರೆ. ಈ ದುರಂತದಲ್ಲಿ ಹಲವು ಮನೆಗಳು ಕುಸಿದಿದ್ದು ಕೆಲವು ಜಾನುವಾರುಗಳು ಸಹ ಮೃತಪಟ್ಟಿವೆ. ಗುಲಾಮಗಿರಿ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕೆಂದು ಹೇಳಿಕೆಗಳನ್ನ ನೀಡ್ತಾ ಇದ್ದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಸ್ವತಃ ಭದ್ರತಾ ಸಿಬ್ಬಂದಿಯಿಂದಲೇ ತಮ್ಮ ಬಟ್ಟೆ ಶೂಗಳನ್ನ ಕರ್ಚೀಫ್ನಿಂದ ಸ್ವಚ್ಛ ಮಾಡಿಸಿಕೊಂಡಿರೋ ಘಟನೆ ನಡೆದಿದೆ. ಡಿಸಿಎಂ ಪರಮೇಶ್ವರ್ ಅವರು ನಗರದ ಅಭಿವೃದ್ಧಿ ಪರಿಶೀಲನೆ ಹಿನ್ನೆಲೆಯಲ್ಲಿ ಇಂದು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಜಕಾಲುವೆ ಪರಿಶೀಲನೆಗೆ ತೆರಳಿದ್ರು. ಈ ವೇಳೆ ಅವರ ಬಟ್ಟೆ ಹಾಗೂ ಶೂಗಳ ಮೇಲೆ ರಸ್ತೆಯ ಕೆಸರು ಸಿಡಿದಿದೆ. ತಕ್ಷಣ ಭದ್ರತಾ ಸಿಬ್ಬಂದಿಯನ್ನ ಕರೆದು ಅದನ್ನ ಕ್ಲೀನ್ ಮಾಡುವಂತೆ ಸೂಚಿಸಿದ್ದಾರೆ. ಡಿಸಿಎಂ ಆದೇಶದಂತೆ ಗನ್ಮ್ಯಾನ್ ತನ್ನ ಕರವಸ್ತ್ರದಿಂದಲೇ ಪರಮೇಶ್ವರ್ ಅವರ ಬಟ್ಟೆ ಶೂಗಳನ್ನ ಕ್ಲೀನ್ ಮಾಡಿದ್ದಾರೆ. ಪರಭಾಷಾ ಚಿತ್ರಗಳನ್ನು ಡಬ್ಬಿಂಗ್ ಮಾಡುವುದನ್ನ ತಡೆಯಬೇಕೆಂದು ಕನ್ನಡ ಒಕ್ಕೂಟದ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ವಾಟಾಳ್ ನಾಗರಾಜ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಡಾಕ್ಟರ್ ಜಯಮಾಲಾ ಅವರಿಗೆ ಮನವಿ ಸಲ್ಲಿಸಿದರು. ವಿಧಾನಸೌಧದಲ್ಲಿ ಇಂದು ಸಚಿವರನ್ನ ಭೇಟಿ ಮಾಡಿದ ವಾಟಾಳ್ ಡಬ್ಬಿಂಗ್ ವಿರುದ್ಧ ಸರ್ಕಾರ ಕಾನೂನು ಜಾರಿಗೆ ತರಬೇಕು, ಇಲ್ಲದಿದ್ದರೆ ಕನ್ನಡ ಚಿತ್ರರಂಗ ಗಂಭೀರವಾದ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ ಎಂದರು. ಕಳೆದ 5 ದಶಕಗಳ ಹಿಂದೆಯೇ ಡಬ್ಬಿಂಗ್ ಸಂಸ್ಕೃತಿ ವಿರುದ್ಧ ಹೋರಾಟ ಮಾಡಿದ್ವು. ಈಗ ಇಂಗ್ಲಿಷ್, ತಮಿಳು, ತೆಲುಗು, ಮಲಯಾಳಿ ಸೇರಿದಂತೆ ಪರಭಾಷಾ ಚಿತ್ರಗಳ ಡಬ್ಬಿಂಗ್ ಮಾಡಿ ಹಣ ಸಂಪಾದಿಸಲು ಮುಂದಾಗಿದ್ದಾರೆ. ಇದರಿಂದ ಕನ್ನಡ ಚಿತ್ರರಂಗ ನೆಲ ಕಚ್ಚುತ್ತಾ ಇದೆ. ವಿಶೇಷವಾಗಿ ಚಿತ್ರರಂಗದ ಕಾರ್ಮಿಕರು ಬೀದಿ ಪಾಲಾಗ್ತಾ ಇದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಡೀಸೆಲ್ ದರ ನಿರಂತರವಾಗಿ ಏರಿಕೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಸಾರಿಗೆ ಸಂಸ್ಥೆಗಳ ಬಸ್ ಪ್ರಯಾಣ ದರವನ್ನ ಹೆಚ್ಚಳ ಮಾಡಲಾಗುವುದು ಎಂದು ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ತಿಳಿಸಿದರು. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇನ್ನೊಂದು ವಾರದಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಚರ್ಚಿಸಿ ಬಸ್ ಪ್ರಯಾಣ ದರದ ಹೆಚ್ಚಳದ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಕಳೆದ 2.5 ತಿಂಗಳ ಹಿಂದೆಯೇ ಸಾರಿಗೆ ಸಂಸ್ಥೆಗಳು ಬಸ್ ಪ್ರಯಾಣ ದರವನ್ನ 18% ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆ ಮಾಡಿದ್ವು. ಆ ನಂತರವೂ ಡೀಸೆಲ್ ಪ್ರತಿ ವಾರವೂ ಏರಿಕೆಯಾಗ್ತಾನೇ ಇದೆ. ಪ್ರಯಾಣಿಕರಿಗೂ ಹೆಚ್ಚು ಹೊರೆಯಾಗದಂತೆ, ಸಾರಿಗೆ ಸಂಸ್ಥೆಗಳಿಗೂ ನಷ್ಟವಾಗದಂತೆ ಪ್ರಯಾಣ ದರ ಹೆಚ್ಚಳಕ್ಕೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಟೀಮ್ ಇಂಡಿಯಾ ಕೋಚ್ ರವಿ ಶಾಸ್ತ್ರಿ ಹಾಗೂ ಬಾಲಿವುಡ್ ನಟಿ ನಿಮ್ರತ್ ಕೌರ್ ಸದ್ಯದಲ್ಲಿ ಡೇಟಿಂಗ್ ನಡೆಸ್ತಾ ಇದ್ದಾರೆ ಎಂದು ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಕೋಚ್ ಶಾಸ್ತ್ರಿ ಡೇಟಿಂಗ್ನಿಂದ ಟೀಮ್ ಇಂಡಿಯಾ ಕಳಪೆ ಪ್ರದರ್ಶನ ನೀಡ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ರತ್ ಕೌರ್ ಜೊತೆಗಿನ ಡೇಟಿಂಗ್ ವಿವಾದಕ್ಕೆ ಕಾರಣವಾಗ್ತಾ ಇದ್ದಂತೆ ಕೋಚ್ ರವಿ ಶಾಸ್ತ್ರಿ ಮೌನ ಮುರಿದಿದ್ದಾರೆ. ನಿಮ್ರತ್ ಕೌರ್ ಜೊತೆಗಿನ ಡೇಟಿಂಗ್ ಶುದ್ಧ ಸುಳ್ಳು, ಇಲ್ಲಸಲ್ಲದ ಸುದ್ದಿಗಳನ್ನ ಹರಿಬಿಡ್ಲಾಗ್ತಾ ಇದೆ ಎಂದು ಇದನ್ನ ಯಾರು ನಂಬಬಾರದು ಎಂದು ಹೇಳಿದ್ದಾರೆ. ಇವಿಷ್ಟು ಈ ಹೊತ್ತಿನ ಟಾಪ್ 10 ನ್ಯೂಸ್ ಅಪ್ಡೇಟ್ಸ್. ನ್ಯೂಸ್ಲೆಟ್ 24/7 ನಿಮ್ಮಿಂದ ನಿಮಗಾಗಿ. ವಂದನೆಗಳೊಂದಿಗೆ ಮೋನಿಕಾ ದಿವಾಕರ್. Press the subscribe button to get subscribed and hit the bell icon to get notified every time we upload a new video.